ಎನ್ ಡಿ ಅಲೈನ್ಸ್ ನಾವು ಇದ್ವಿ. ನನಗೆ ಆಶ್ಚರ್ಯ ಆಗಿದ್ದು ಅದೇನು, ಕೋವಿಡ್ ಪೀರಿಯಡ್ನಲ್ಲಿ ಒಬ್ಬ ಕಾಂಗ್ರೆಸ್ನರಿಗೆ ಎಂಥ ರಕ್ಷಣೆ ಸಿಕ್ಬಿಡ್ತು ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರುಗಳಿಗೆ ಏನು ಎಲ್ಲ ಕೊಟ್ಟಿದ್ದೇ ಕೊಟ್ಟಿದ್ದು ಹೇಳಿಕೆ, ಪರಮೇಶ್ವರರು ಕೊಟ್ಟರು, ಎಂ ಬಿ ಪಾಟೀಲ್ರು ಇವತ್ತು ಕೊಟ್ಟವರೇ. ಇದು ಕೋವಿಡ್ ಪೀರಿಯಡ್ನಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅದೆಂಥದ್ದು ಮಾಸ್ಕು ಇವೆಂಥವು ಖರೀದಿ ಮಾಡೋಕ್ಕೆ 40,000 ಕೋಟಿ ಅಕ್ರಮ ಅಂತೇಳಿ ಪಾಪ ಅವರೇನು ಯತ್ನಾಳವರು ಹೇಳ್ಬಿಟ್ರು, 40,000 ಕೋಟಿ ಅಂತ ಹೇಳ್ಬಿಟ್ರು. ಇದು ಯಾರಾದರೂ ನಂಬಕ್ಕಾಗತ್ತಾ 40,000 ಕೋಟಿ? ಏನೋ ಒಂದು ಹೇಳಿ, 2,000ವೋ 3,000ವೋ 500ಾರೋ ನಂಗೆ ಗೊತ್ತಿಲ್ಲ ಅದು. ಈಗ ನಾನು ಯಾವ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ನೂ ಆಗಿಲ್ಲ, ಮೆಂಬರೂ ಇಲ್ಲ, ನಾನು ಯಾವ ಕಮಿಟಿಗಳಲ್ಲೂ ಮೆಂಬರ್ ಸಹ ಇದುವರೆಗೂ ನಾನು ಆಗಿಲ್ಲ.